ಗೀತಾ ಕಲಪ ಪಗಾರ್ ರೀ ನಾವು ಗಮನಿಟ್ಟೇವೆ. ಆಮೇಲೆ ನಮ್ಗೆ ಮನೆ ಕೆಲಸ ಮಾಡ್ತಿದ್ವಿ ಮತ್ತೆ ಬೇರೆ ಕಡೆ ಇಲ್ಲಿ ಕೆಲಸ ಮಾಡೋದು ಗೊತ್ತಿರಲಿಲ್ಲ. ಆಮೇಲೆ ಒಂದು ಕಂಪ್ನಿ ಸ್ಟಾರ್ಟ್ ಆಗೈತೆ ಅಂತ ಹೇಳಿ ಹೋಗಿ ಕೆಲಸ ಕೇಳಕ್ ಹೋದ್ವಿ. ಅಲ್ಲಿ ಸ್ವಲ್ಪ ಏಜ್ ಮೂವತ್ತೊಳಗೆ ಇರ್ಬೇಕಂತ ನಾತ್ರವೇ. ಆಮೇಲೆ ಈಗ ಕೆಲಸಕ್ಕೆ ನಮ್ಗೆ ಇದು ಉಪಯೋಗ ಆಗಿಲ್ಲ, ಬೇರೆದ್ರ ಕಡೆ ಕೆಲಸ ಮಾಡೋದು ಬೇಡ ಅಂತೇಳಿ ನಾವೇ ಇಂದ ಮಾಡ್ರದ್ ಅಂತೇಳಿ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಆಮೇಲೆ ಒಂದು ಸಂಘ ಮಾಡ್ತಿದ್ರು ನಾವು ಅಲ್ಲಿ ಕರ್ಚನ ಸವಾರ ಸಂಘ ಅಂತೇಳಿ, ಆ ಸಂಘನವರು ನಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ತಾವಾಗಲೇ ಬಂದೆ ಅವರೊಂದು ರೊಟಿ ಮಿಷಿನ್ ಹಾಕ್ಕೊಡ್ತೈತಿ ಸ್ವಲ್ಪ ಕಂಪ್ನಿ ಅವ್ರ ಕಡೆಯಿಂದ, ನಾವು ಸ್ವಲ್ಪ ಲೋನ್ ಒಂದು ಕೊಡ್ತೇವೆ ಅದು ಮಾಡು ಅಂತ ಹೇಳಿದ್ರು. ನಾವು ಒಂದು ರೂಪಾಯಿ ತುಂಬಲಿಲ್ಲ, ಅವರೇ ಲೋನ್ ಬಂದ್ರೆ 70,000 ರೂಪಾಯಿ ಲೋನ್ ಕೊಟ್ರು ನಮ್ಗೆ. ಆಮೇಲೆ ಸೋಲಾರ್ ತಂದ್ರೆ ಇನ್ನೂ ಉಪಯೋಗ ಆಯ್ತು ನಮ್ಗೆ, ಕರೆಂಟ್ ಹೋದಾಗಿಲ್ಲ ಇಲ್ಲ ಇನ್ನೊಂದು ಮಷಿನ್ಕಿಂತ ಆರ್ಡರ್ನು ನಮ್ಗೆ ಬರತ್ತು ಅವ. ಹಿಂಗಾಗಿ ಸೋಲಾರ್ದ ಅನುಕೂಲ ಭಾಳ ಆಗಿತ್ತು ಸರ್. ಆಮೇಲೆ ಇದನ್ನು ಟೈಮ್ ಉಳಿಯಾಗ್ತದೆ ಸರ್ ಅಟ್ಟಿ ಮಾಡಿ. ಆಮೇಲೆ ಇನ್ನೊಬ್ಬ ನಮ್ಮ ಪಾರ್ಟ್ನರ್ ಮ್ಯಾಗ ಮಾಡಿದಾರ ಇದನ್ನ, ಇನ್ನೊಬ್ಬರು ಶಾಂಗಿ ಮಿಷನ್ ಮಾಡ್ಬೇಕಂತ ಉಪಯೋಗ ಮಾಡಿದ್ರೆ, ಆ ಶಾಂಗಿ ಮಿಷನ್ಗೂ ಸ್ವಲ್ಪ ದುಡ್ಡಿನ ಭಾಳ ಪ್ರಾಬ್ಲಮ್ ಆಗ್ತದೆ ಸರ್. ಆಮೇಲೆ ಸ್ವಲ್ಪ ಅದ್ರ ಕೇಳ್ಕೊಂಡಿವ್ರಿ, ಅವ್ರಿಗೆ ನ್ಯೂ ಬಿಟ್ ಕೊಡ್ತೀವ್ರಿ ಮಾಡ್ರಿ ಅಂತಂದ್ರೆ, ಅದ್ರಾಗೂ ಅದಕ್ಕೂ ಇನ್ನೊಂದು ಅರ್ಧ ದುಡ್ಡು ಹಾಕೋಕ್ಕೂ ದುಡ್ಡು ಇರಲಿಲ್ಲ ಸರ್. ಆಮೇಲೆ ರೊಟ್ಟಿ ಮಿಷನ್ ದುಡ್ಡನ್ನು ಅನುಕೂಲ ಆಗ್ತದೆ ಸರ್. ಅದಕ್ಕಾದ್ರೂ ಹಿಂಗೆ ಮಾಡಿ ಶಾಂಗಿ ಮಿಷನ್ ಹಾಕಿ ಒಂದು ಸೀಸನ್ಗೆ 2 ತಿಂಗಳು ಟೈಮ್ ಸಿಕ್ತು. ಶಾಂಗಿ ಮಿಷನ್ ಮಾಡೋಕೆ ಭಾಳ ಅಂದರೆ ಇದು ಆಗಲಿಲ್ಲ, ಈ ಸೀಸನ್ಗೆ ಮಾತ್ರ ಚಲೋ ಮಾಡ್ತದೆ ಅಂತೇಳಿ ನಮ್ಮ ಪಾರ್ಟ್ನರ್ ಮಾಡ್ಕೊಂಡಿದ್ದಾರೆ ಶಾಂಗಿ ಮಿಷನ್.